ಜಿಯೋಮೆಟ್ರಿ ಕಾರ್ಡ್ ಕಲಿಕೆಗೆ ಸ್ವಾಗತ. ಮೊದಲಿಗೆ ಪೇಪರ್ನ ಮಧ್ಯಭಾಗದಲ್ಲಿ ಒಂದು ಉದ್ದವಾದ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಮಿಡ್ಲ್ ಸೈಜು ಸರ್ಕಲ್, ಅದೇ ಮೆಷರ್ಮೆಂಟ್ನ ತಗೊಂಡು ಇಲ್ಲಿ 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 ಮೂರು ಕಡೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಇಟ್ಕೊಂಡು ಮತ್ತೆ ಇಲ್ಲಿ 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 ಮತ್ತೆ ಮೂರು ಕಡೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಆ ಮಾರ್ಕ್ ಮೇಲೆ ಇಟ್ಕೊಂಡು ಇಲ್ಲಿ ಮತ್ತೆ ಇಲ್ಲಿ ಇಟ್ಕೊಂಡು ಮತ್ತೆ ಮಾರ್ಕ್ ಮಾಡ್ಕೊಂಡಾಗ ಅಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈ ಕಡೆಯೂ ಕೂಡ ಸೇಮ್ ಮಾಡ್ಕೊಳ್ಳಿ. ಅಲ್ಲಿ ಸಿಕ್ಕಿರೋ ಪಾಯಿಂಟ್ ಇದೆಯಲ್ಲ, ಅದನ್ನು ಸ್ಕೇಲಿಂದ ಸೇರಿಸ್ಕೋಬೇಕು. ಆಮೇಲೆ ಇಲ್ಲಿ ಎಷ್ಟಿತ್ತಲ್ವ ಅದೇ ಮೆಷರ್ಮೆಂಟಿಂದ ಕಂಪಾಸ್ನಿಂದ ನಾಲ್ಕು ಕಡೆಯೂ ಮಾರ್ಕ್ ಮಾಡ್ಕೊಂಬಿಡೋಣ. ಈಗ ಆ ಪಾಯಿಂಟ್ಗಳನ್ನು 1, 2, 3, 4 ಈ ಫೋರ್ ಪಾಯಿಂಟ್ಗಳನ್ನು ಒಂದ್ರ ಜೊತೆ ಒಂದು ಸೇರಿಸ್ಕೊಳ್ಳೋಣ. ಮತ್ತು ಕೆಳಭಾಗದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಳ್ಕೊತಾ ಇದೆ ನೋಡಿ, ಎಕ್ಸ್ಟ್ರಾ ಬರ್ತಾ ಇದೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಅದಕ್ಕೆ ರೀಸನ್ ಇದೆ. ನಾಲ್ಕು ಕಡೆಯೂ ಸೇರಿಸಿ ಆಯಿತು. ಈಗ ನೋಡಿ, ಇಲ್ಲಿ ಚೂರು ಉದ್ದ ಮಾಡ್ಕೋಬೇಕಿತ್ತಲ್ವ, ಮಾಡ್ಕೊಂಬಿಡೋಣ ಇಷ್ಟು. ಈಗ ಇಲ್ಲಿಂದ ಇಲ್ಲಿವರೆಗಿನ ಮಿಡ್ಲ್ ಪಾಯಿಂಟ್ ತೆಗೆಯೋಕ್ಕಿದೆ. ಸೇಮ್ ಕಂಪಾಸ್ ಮೂಲಕ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಎರಡು ಕಡೆಯೂ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಇಟ್ಕೊಂಡು ನಾಲ್ಕು ಸೈಡೂ ಈ ರೀತಿ ಮಾರ್ಕ್ ಮಾಡ್ಕೊಂಡೋಗಿ. ಅಂದರೆ ನಮಗೆ ನಾಲ್ಕು ಲೈನ್ಗೂ ಮಿಡ್ಲ್ ಪಾಯಿಂಟ್ ತೆಗೆಯೋಕ್ಕಿದೆ. ಅಲ್ಲಿ ಸಿಕ್ಕಿರೋ ಪಾಯಿಂಟ್ಗಳನ್ನು ಸ್ಕೇಲಿಂದ ಸೇರಿಸ್ಬೇಕು. ಮತ್ತು ಈ ಭಾಗದಲ್ಲಿ ಸ್ವಲ್ಪ ಉದ್ದವಾಗಿ ಎಳ್ಕೊತಾ ಇದ್ದೀನಿ ನೋಡಿ, ಕೆಳಭಾಗದಲ್ಲಿ ಎರಡೂ ಸೈಡೂ. ಈಗ ಇದನ್ನೆಲ್ಲ ಎರೇಸ್ ಮಾಡ್ಕೊಂಬಿಡ್ಬೋದು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಈ ಎರಡು ಪಾಯಿಂಟ್ಗಳನ್ನು ಇದು ಮತ್ತು ಇದು ಸೇರಿಸ್ಬೇಕು. ಸ್ಕೇಲ್ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಜಾಸ್ತಿ ಎಳ್ಕೊಳ್ಳೋಣ ಇಷ್ಟು. ಮತ್ತು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಇಲ್ಲೊಂದು ಲೈನು, ಈ ರೀತಿಯಾಗಿ ತುಂಬ ಲೈನ್ ಬರ್ತಾ ಹೋಗುತ್ತೆ. ಆಮೇಲೆ ಈ ಮುಖವಾಗಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಜಾಸ್ತಿ ಎಳ್ಕೋಬೇಕು, ಈ ಕಡೆಯೂ ಮತ್ತು ಈ ಕಡೆಯೂ. ಈಗ ಇದೆರಡು ಪಾಯಿಂಟ್ಗಳನ್ನು ಈ ರೀತಿಯಾಗಿ ಎಲ್ಲೆಲ್ಲಿ ಪಾಯಿಂಟ್ಗಳು ನಮಗೆ ಸಿಗ್ತಾ ಹೋಗುತ್ತೋ ಅದನ್ನು ನಾಲ್ಕು ಕಡೆಯೂ ಸೇರಿಸ್ಕೊಂಡು ಹೋಗಬೇಕು ಈ ರೀತಿಯಾಗಿ. ಮತ್ತೆ ಇಲ್ಲಿ ಎರಡು ಪಾಯಿಂಟ್ ಸಿಗ್ತಲ್ವ, ಅದನ್ನು ಸೇರಿಸ್ಕೊಳ್ಳೋಣ. ಮತ್ತು ಇನ್ನೂ ಒಂದು ರೌಂಡ್ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇಟ್ಕೊಂಡು ಮತ್ತೆ ಲೈನ್ ಮಾಡ್ಕೊಂಡೋಗಿ. ಈಗ ಈ ಹಂತ ಮುಗೀತು. ಆಮೇಲೆ ನೋಡಿ, ಇಲ್ಲಿ ಎರಡು ಪಾಯಿಂಟ್ಗಳು ಸಿಗುತ್ತೆ, ನಾವು ಎಕ್ಸ್ಟ್ರಾ ಹೇಳ್ಕೊಂಡಿದ್ವಲ್ಲ ಅಲ್ಲಿ, ಆ ಎರಡು ಪಾಯಿಂಟ್ಗಳನ್ನು ಸೇರಿಸ್ಕೋಬೇಕು. ಈಗ ಈ ಕಾರ್ನರ್ ಪಾಯಿಂಟ್ ಇಲ್ಲಿ ಬರುತ್ತೆ, ಇಲ್ಲಲ್ಲ ಇಲ್ಲಿಗೂ ಬರುತ್ತೆ, ಎರಡೂ ಕಡೆಯೂ ಅಷ್ಟೇ. ಅಂದರೆ ನಾವು ಎರಡು ರಾ ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಕೆಳಭಾಗದಲ್ಲಿ. ಇಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ, ಒಂದು ರಾ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಆಮೇಲೆ ಉಳಿದಿದ್ದ ಲೈನನ್ನೆಲ್ಲ ಎರೇಸ್ ಮಾಡ್ಕೋಬೋದು. ಈಗ ಪೆನ್ನಿಂದ ಮಾಡೋಣ. ಮೊದಲನೇ ಪಾಯಿಂಟನ್ನು ಸೇರಿಸಿ ಹೇಳ್ತಾ ಇದ್ದೀನಿ, 1, 2, 3, 4 ಪಾಯಿಂಟ್ಸ್ ಸೇರಿಸ್ಬೇಕು ಲೈನ್ ಮಾಡಿ. ಆಮೇಲೆ ಒಂದು ಪಾಯಿಂಟನ್ನು ಗ್ಯಾಪ್ ಬಿಟ್ಟು ಮತ್ತೆ ಫೋರ್ ಪಾಯಿಂಟ್ಗಳನ್ನ ಸೇರಿಸ್ಬೇಕು, ಫೋರ್ ಡಾಟ್ಗಳನ್ನು. ಇಲ್ಲೂ ಕೂಡ ಫೋರ್ ಡಾಟ್ಸನ್ನು ಸೇರಿಸ್ಬೇಕು. ಆಮೇಲೆ ಒಂದು ಗ್ಯಾಪ್ ಬಿಟ್ಟು ಮತ್ತೆ 1, 2, 3, 4 ಪಾಯಿಂಟ್ಗಳನ್ನ ಸೇರಿಸ್ಬೇಕು. ಅಲ್ಲಿ ಮಾಡಿದ್ದನ್ನೇ ಇಲ್ಲಿ ಕೆಳಭಾಗದಲ್ಲಿ ಮಾಡಬೇಕು. 1, 2, 3, 4 ಇಲ್ಲೂ 1, 2, 3, 4 ಈ ಸೈಡಲ್ಲೂ ಕೂಡ ಹಾಗೆ ಬರುತ್ತೆ. ಲೈನ್ಗೆ ಸ್ಕೇಲ್ ಇಟ್ಕೊಂಡು 1, 2, 3, 4 ಇಲ್ಲೂ 1, 2, 3, 4 ಒಂದು ಗ್ಯಾಪ್ ಬಿಟ್ಟಿದ್ದೀವಿ ಮಿಡ್ಲಲ್ಲಿ. ಆಮೇಲೆ ನೋಡಿ, ಇಲ್ಲಿಂದ 1, 2, 3, 4, 5 ಆಗುತ್ತೆ. 1, 2, 3, 4 ಹೀಗೆ ನೋಡ್ಕೊಳ್ಳಿ. ಸ್ಕೇಲ್ ತೆಗೆದಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿಂದ 1, 2, 3, 4, 5 ಇಲ್ಲಿಂದ 1, 2, 3, 4, 5 ಆದಮೇಲೆ ಒಂದು ಗ್ಯಾಪ್ ಬಿಟ್ಟು 1, 2, 3, 4 ಸ್ವಲ್ಪ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈ ಕಡೆ ನೋಡೋಣ, 1, 2, 3, 4, 5 ಗ್ಯಾಪ್, 1, 2, 3, 4 ಮತ್ತು ಈ ಲೈನ್, 1, 2, 3, 4, 5 ಗ್ಯಾಪ್, 1, 2, 3, 4 ಈ ಲೈನ್ ಕೂಡ 1, 2, 3, 4, 5 ಗ್ಯಾಪ್, 1, 2, 3, 4 ಇದೂ 1, 2, 3, 4, 5 ಗ್ಯಾಪ್,
1 2 3 4. ಈಗ ಮುಂದಿನದು ಮಾಡೋಣ. ಮತ್ತೆ 1 2 3 ಇಷ್ಟೇ ಬಂತು. ಆಮೇಲೆ 1 2 3 4, ಆಮೇಲೆ 1 2 3 4 2, ಹಿಂಗೆ ಬರ್ತಾ ಹೋಗುತ್ತೆ. ಇಲ್ಲೂ ಕೂಡ ನೋಡಿ 1 2 3 ಗ್ಯಾಪ್, ಆಯಿತಾ, 1 2 3 4 ಗ್ಯಾಪ್, ಮತ್ತು 1 2, ಇಲ್ಲೂ ಕೂಡ ಸೇಮ್ 1 2 3 ಗ್ಯಾಪ್, 1 2 3 4 ಗ್ಯಾಪ್, 1 2, ಇಲ್ಲೂ ಕೂಡ ಸೇಮ್ 3, ಇಲ್ಲಿ 4, ಇಲ್ಲಿ 2, 3 4 2, 3 4 2, ಇಷ್ಟಾಗಿದೆ. ಈಗ ಇಲ್ಲಿ ಉಳಿದಿರೋ ಚಿಕ್ಕ ಚಿಕ್ಕ ಲೈನ್ಗಳನ್ನು ಸೇರಿಸ್ಕೊಂಡು ಹೋಗ್ಬಿಡೋಣ. ಅದು ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬರ್ಬೋದು ಅಂತ. ಆವಾಗ ಈ ರೀತಿಯಾದ ಒಂದು ಡಿಸೈನ್ ರೆಡಿ ಆಗುತ್ತೆ. ಈಗ ಎಲ್ಲ ಮಾರ್ಕ್ಗಳನ್ನು ಎರೇಸ್ ಮಾಡ್ಬೋದು, ಪೆನ್ಸಿಲ್ ಮಾರ್ಕ್ಸ್ಗಳನ್ನು. ಆಮೇಲೆ ನಾನು ಕಲರ್ ಹಾಕಿದ್ದೀನಿ, ನೀವು ಇನ್ಯಾವುದೇ ರೀತಿ ಕೂಡ ಡಿಸೈನ್ ಕೂಡ ಒಳಗಡೆ ಮಾಡ್ಬೋದು, ಇಷ್ಟಿದ್ರೂ ಸಿಂಪಲ್ ಆಗಿ ಸಾಕಾಗುತ್ತೆ. ಆಮೇಲೆ ಈ ಜಾಗಗಳಲ್ಲಿ ಬ್ಲ್ಯಾಕಿಂದ ಫಿಲ್ ಮಾಡ್ತಾ ಇದ್ದೀನಿ. ಆಮೇಲೆ ಬ್ಲ್ಯಾಕ್ ಪೆನ್ಸಿಲಿಂದ ಸ್ವಲ್ಪ ಶೇಡಿಂಗ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಡೆಪ್ತ್ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಫೈನಲಿ ಹೀಗಾಗುತ್ತೆ.